ಐತಪ್ಪ ಯಾ ದೇವರದ ಕೇಳ್ತಾಳಿಕ್ಕಿ ಏನಂತ ಕೇಳ್ತಾಳ ಅಂದ್ರ ದೇಂದ್ರ ದೇಂದ್ರ ದೇವರ ರೈತ ಮತ್ತೇನಪ್ಪ ವಂದ್ರ ವರ್ಣ ರೈತ ಹಾ ರು ಅಂದ್ರ ರೂಪ ರೈತ ಇವು ದೇವರು ಅಂಬು ಅಂತ ಶಬ್ದ ಇಲ್ಲೇ ಮಾಡಿ ತೋರಿಸ್ಯಾರ ಹೌದು ಈ ಮಶೀಬ ನಾಳದಕ್ಕೆ ಗೊತ್ತಿಲ್ಲ ಮಾಸ್ತರ್ ಇತರ ವಿಷಯ ಗೊತ್ತಿಲ್ಲ ಹೌದಲ್ಲೋ ಹೌದು ಮೂರು ಕುಳಿಸಿ ದೇವರು ಅಂಬು ಅಂತ ನಾಮಕರಣ ಇಲ್ಲೇ ಇಟ್ಟಾರ ಇಟ್ಟಾರ ಮತ್ತೆ ಹೆಂಗ ಹೆಂಗ ಏಕಲಲಿಂದ ಲೋಕ ಜಿಗ ಸದ್ದ ಕರೆ ಇತ್ತಿರಲ್ಲ ನಿನ್ನ ಕೇಳತೀನ ನಿನ್ನ ಕೇಳತೀನ ಕೇಳತೀನ ಶಿವ ಶಿವ ಹುಟ್ಟಾನ ಹೇಳಯವದಿ कोबरी कारिक स्वामी यार तट्र तान मर्दी हसर ना मर्दी हसर मर्दी हसर बारो ना थर मेल कुंत हाल कुड़ा है थर मेल कुंत हड़ हाड़ बेद्र जड़ते ಮತ್ತೇನಪ್ಪ ಅಂದ್ರ ವರ್ಣ ರೈತ ಹಾ ರು ಅಂದ್ರ ರೂಪ ರೈತ ಇವು ದೇವರು ಅಂಬು ಅಂತ ಶಬ್ದ ಇಲ್ಲೇ ಮಾಡಿ ತೋರಿಸ್ಯಾರ ಹೌದು ಈ ಮಶೀಬ ನಾಳದಕ್ಕೆ ಗೊತ್ತಿಲ್ಲ ಮಾಸ್ತರ್ ಇತರ ವಿಷಯ ಗೊತ್ತಿಲ್ಲ ಹೌದಲ್ಲೋ ಹೌದು ಮೂರು ಕುಳಿಸಿ ದೇವರು ಅಂಬು ಅಂತ ನಾಮಕರಣ ಇಲ್ಲೇ ಇಟ್ಟಾರ ಇಟ್ಟಾರ ಮತ್ತೆ ಹೆಂಗ ಹೆಂಗ ಏಕಲಲಿಂದ ಲೋಕ ಜಿಗ ಸದ್ದ ಕರೆ ಇತರಲ್ಲ ದೂಸರ ಕ್ಯಾಬಿನ ಎಂದರ ತಂಗಿ ದೂಸರ ಕ್ಯಾಬಿನ ಅಂತ ಹೇಳ್ತಾರ ಏಕಲಲಿಂದ ಲೋಕ हा हा देवन नाम हलवती हेतार हाँ इू अल अजय ऐन को नोड़ तंगी ईद नमज माड्र साइबर नमज माड्र ऐन को अल्लाह अकबर नमज को मत अव्वा हू अकबर यार को अव्वा हू अकबर को नोड़ला हा ಕೊಟ್ಟಿದ್ರಂದ್ರೆ ನಿನಗೆ ಹೆತ್ತಂತೀನಿ ಹೆತ್ತಕ್ಕಿನಿ ಮತ್ತ ಹೆಂಗ ಹೆತ್ತದ ಐಕಿ ಹೌದು ಹಂಗ ಕೊಡಾಕ ಬರಂಗಿಲ್ಲ ಇಕಿ ಏನು ಗೊತ್ತತ್ತಮ್ಮ ಪಿಚಗಣ್ಣ ಪೀರಿಗೆ ಪಿಚಗಣ್ಣನ ಪೀರಿ ಹೋರಿ ಬಗದ ಒಂದು ತಗದಾಳ ಹೌದು ಬಾಳ ಚಲುವಿತ್ತತ್ತ ಮಾಸ್ಟರ್ ಹೋರಿ ಹೌದು ಲೇ ಲೇ ದಣಿಗೆ ಮಾಡಬೇಡ್ರಪ್ಪ ಗಪ್ 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 ಭೂಮಿ ತಾಯಿಗೆ ನಮಸ್ಕಾರ ಮಾಡ್ತೀರಿ ಅಂತ ಹೇಳ್ತಾಳ ಹಂಗೇನ ಆಗಂಗಿಲ್ಲ ಅದ ಆದಿ ಬಸವಣ್ಣದಿಂದ ಹಾ ಏನಾಗೈತಿ ಆದಿನಂದ ಬಸವಣ್ಣದಿಂದ ಈ ಭೂಮಿ ಹಪ್ಪಾಗೈತಿ ಭೂಮಿ ಹಪ್ಪಾಗೈತಿ ಅದಕ್ಕ ನಿನ್ನ ಕೇಳಿ ಹೋಗಿದ್ವಿ ನಾವು ಇದೇಗ ಹೌದು ಏನು ಕೇಳಿದ್ವು ಹಾ ಭೂಮಿ ಬಾಳ ದೊಡ್ಡಕ್ಕೆ ದೊಡ್ಡಕ್ಕೆ ಅಂತ ಹೇಳ್ತಿ ಹೌದು ನಿನ್ನ ಭೂಮಿ ತಾಯಿಗೆ ಕೈಕಾಲಿ ಎಕಡಿದ ಅವತ್ತು ಕೇಳಿದ್ವು ಅದಿಲ್ಲ ನಾಮಕರಣ ಏನಿಟ್ಟಾರಕ್ಕೆ ಹೆಸರು ಏನೈತಿ ಹಾ ಎಕಡಿ ಮಾರಿಯಾಗಿ ಕುತ್ತಾಳ ಅಂತ ಕೇಳಿ ಹೋಗಿದ್ವು ಅದಿಲ್ಲ ತಮ್ಮ ಭೂಮಿ ಮಹಾಭಾರತ ಬೆಟ್ಟಾಳ ಬೆಟ್ಟಾಳ ಅಂದ್ರೆ ಹಂಗಿಲ್ಲ ಅದ ಬೇಕತ್ತಾಳ ಬೆಟ್ಟಾಳ ಹಾಕಿ ಹೌದು ಬೇಕತ್ತ ಬಿಟ್ರೆ ನಾನು ನಡೆಯಂಗಿಲ್ಲ ಹೌದು ಹೇಳೇ ಹಾಡಬೇಕು ಮುಂದ ರೋಗ ಬೈಟ್ ಹೋಗ್ಬೇಕು ಕರೆ ಇತ್ತಿರಲ್ಲ ಅದಕ್ಕ ಏನು ಹೇಳ್ತಾಳಪ್ಪ ಅಂದ್ರೆ ಹಾ
ಎಲ್ಲರೂ ಮುಕ್ತಿ ಹೋಗ್ಯಾನ ಅಂತ ಹೇಳ್ತಿ. ಗಂಡ ಇಲ್ಲದ ಒಬ್ಬಕ್ಕೆ ಮುಕ್ತಿ ಹೋಗ್ಯಾಳತ್ತಪ್ಪ ಇವ್ರಕ್ಕೆ ನೋಡ್ರಿ ಹೆಂಗೈತಿ ಗಂಡ ಇವ್ರ ಶಬರಿ ಗಂಡ ಇಲ್ಲದ ಮುಕ್ತಿಗೆ ಹೋಗ್ಯಾನ ಅಂತ ಹೇಳ್ತಾಳೆ. ಮಶಿಬನಾಳ ಶಬರಿ ಹೇಳ್ತಾಳ ಮಾಸ್ತರ್ ಯಾಕಂದ್ರೆ ಆದ್ರೆ ಹಂಗಾಗಿಲ್ಲ ಅದ ಶಬರಿ ಕಂಡ ಬಟ್ಟೆ ವಯಸ್ಸ ಆಗಿತ್ತು ಕರೆ ಎಲ್ಲ ನರಗಳು ಬಂದ್ ಆಗಿದ್ದು ಕರೆ ಯಾರ ದಾರಿ ಕಾಯ್ತಾಳ ಆಕಿ ಯಾರ ರಾಮನ ದಾರಿ ಕಾಯ್ತಾಳ ಕಾಯ್ತಾಳ ಮಾಸ್ತರ್ ರಾಮನ ದಾರಿನ ಯಾಕೆ ಕಾಯ್ತಾಳ ಆಕಿ ಬೇಕಲ್ಲ ಅಷ್ಟ ಅಲ್ಲ ಮಾಸ್ತರ್ ಈ ರಾಮನ ದಾರಿ ಕಾಯ್ಬೇಕಾದ್ರ ಹೇಳಿದವ್ರು ಒಬ್ಬರದಾರ ಅಲ್ಲಿ ಅದಾರದಾರಲ್ಲ ಯಾಕಂದ್ರ ಮತಂಗ ಮುನಿ ಆಶ್ರಮದಾಗ ಮತಂಗ ಮುನಿ ಆಶ್ರಮದಾಗ ಶಬರಿ ಇದ್ಳು ಶರೀರ ಮತಂಗ ಮುನಿ ಹೇಳ್ತಾನೆ ಏನತ್ತ ಏನ್ ಹೇಳ ಶಬರಿ ನಿನಗ ಮುಕ್ತಿ ಆಗಬೇಕಾದ್ರ ಯಾರ ರಾಮದೇವ್ರು ಬರುತ್ತಾನ ನೀ ಕಾಯ್ಬೇಕ ಯಾರ ಹೆಸರು ನುಡಿಬೇಕ ರಾಮದೇವ್ರ ನಾಮಸ್ಮರಣೆ ಮಾಡ್ಬೇಕ ಮತ್ತ ಅಲ್ಲಿ ಅವಾಗ ನಿನಗ ಮಾಡಿದಾಗ ಸದ್ಗತಿ ಐತಿ ಅವಾಗ ಮುಕ್ತಿ ಹೋಗ್ತಿ ಅಂದಾಗ ಯಾಕಂದ್ರೆ ರಾಮ ಲಕ್ಷ್ಮಣ ಯಾವಾಗ ಸೀತಾನ ಸೋದಿಗೆ ನಡೆದಿರಲ್ಲ ಆ ಟೈಮದಾಗ ಬಂದ್ರಿ ಶಬರಿ ಮನಿಗೆ ಮತಂಗ ಮುನಿ ಆಶ್ರಮಕ್ಕೆ ಬಂದಾಗ ಬಂದಾಗ ಅವಾಗ ಏನ್ ಮಾಡ್ತಾಳ ಪ್ರಭುಗಳೇ ನನ್ನ ಜನ್ಮ ಸ್ವಾರ್ಥ ಕಾತಂತ ಹೇಳ್ತಾಳ ಮಾಸ್ತರ್ ರಾಮ ನಮಸ್ಕಾರ ಸಾಷ್ಟಾಂಗ ನಮಸ್ಕಾರ ಹಾಕಿ ಮಾಡಿದಾಗ ಅವ್ರಿಗೇನು ಮಾಡ್ತಾಳ ಏನಾಗತೈತಿ ಹಣ್ಣು ತಂದ ಕೊಟ್ಟ ಅವ್ರಿಗೆ ಏನ್ ಮಾಡಿಳ ಊಟ ಮಾಡಿಸಿ ಅವಾಗ ನನ್ನ ಬದಕ ಪಾವನಾತಂತ ಹೇಳಿ ಅವಾಗ ಸ್ವರ್ಗಕ್ಕೆ ಹೋಗ್ಯಾಳ ಮಾಸ್ತರ್ ಹೌದಲ್ಲ ಯಾರಿಂದ ರಾಮದೇವ್ರದಿಂದ ಗೊತ್ತಿಲ್ಲ ಕೀಗೆ ಆದ್ರೆ ಈ ಕಣದ ಲಕ್ಷ್ಮಣದಿಂದ ಈ ಮಶಿವನಾಳದಕ್ಕೆ ಹೋಗಿಲ್ಲ ಮುಕ್ತಿ ಕಾಲ ಹಿಡಿದ್ರ ಹೋಗ್ಕಾಳ ಮಶಿವನಾಳದಕ್ಕೆ ಹೋಗ್ಕಾಳ ಹೋಗ್ಕಾಳ ಅದು ಏನ ಹೇಳ್ತಾಳ ಕಾಲ ಹಿಡಿಲಿಕ್ಕ ಈಕಿಗೆ ಮೋಕ್ಷ ಇಲ್ಲ ಮೋಕ್ಷ ಇಲ್ರಲ್ಲ ಅದಕ್ಕ ಏನ ಹೇಳ್ತಾಳಪ್ಪ ಅಂದ್ರೆ ಇನ್ನೊಂದು ವಿಷಯ ಹೇಳ್ತಾಳ ಮಾಸ್ತರ್ ದ್ರೌಪದಿ ಐದು ಮಂದಿ ಗಂಡ್ರಿ ಇದ್ರ ಖರೆ ನೀವ ಶಿರಿ ಸೆಳಿತನ್ಯಾಗ ಯಾರ ದುಶಾಸನ ದ್ರೌಪದಿ ಶಿರಿ ಸೆಳಿಯೋತ್ತನ್ಯಾಗ ದ್ರೌಪದಿ ವ್ಯವಹಾರ ಬ್ಯಾರೆ ಐತಿ ತಮ್ಮ ಏನತ್ ಹೇಳ್ತಾರ ಇಕ್ಕಿ ವ್ಯವಹಾರ ಬ್ಯಾರೆ ದ್ರೌಪದಿ ವ್ಯವಹಾರ ಬ್ಯಾರೆ 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 ಐತ್ರಲ್ಲ ಯಾಕಂದ್ರ ಹೆಂಗತಿ ದ್ರೌಪದಿ ತನ್ನ ಮೊದಲಿನ ಜನ್ಮದಾಗ ಹೌದು ಮೊದಲು